ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರಿಸಾರ್ಟ್ ಎರಿಗೋಡ ಆಳಂದ ರೋಡ್ ಕಲಬುರಗಿ ಕಲಬುರಗಿಯ ಬಿದ್ದಾಪುರ ಕಾಲೋನಿಯಲ್ಲಿರುವ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ ಶ್ರೀ 1008 ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಗಳವರಿಂದ ಮಠದ ಮಹಾದ್ವಾರ ಉದ್ಘಾಟನೆ ಕಲಬುರಗಿ ಜಿಲ್ಲಾ ಆದಿಬಣಜಿಗೆ ಯುವ ವೇದಿಕೆ ಸಂಘಟನಾ ಸಮಾವೇಶದಲ್ಲಿ ಸಮಾಜದವರು ಭಾಗಿ ಯಾದಗಿರಿ ಜಿಲ್ಲೆಯ ಶಹಾಪುರದ ಕಲಾವಿದರಾದ ಅರವಿಂದ ತಂಪೆ ಚೈತನ್ಯಮಯ ಆರ್ಟ್ ಗ್ಯಾಲರಿಯಲ್ಲಿ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನ ದಿ ಹಿಂದೂ ಕೋಡ್ ಬಿಲ್ ಕುರಿತು ವಿಚಾರ ಸಂಕಿರಣ ಮಹಿಳಾ ಪ್ರಗತಿಪರ ಚಿಂತಕರ ವೇದಿಕೆ ಆಯೋಜನೆ ನಿವೃತ್ತ ಪೇದೆಯಿಂದ ನಾನ್ ಐಪಿಎಸ್ ಪೊಲೀಸರ ಸಂಘ ಮಾಸಿಕ ಸಭೆಯಲ್ಲಿ ಸದಸ್ಯತ್ವ ಕಾರ್ಡ್ಗಳ ವಿತರಣೆ स्वागत नानु अंबुजा ಕಲಬುರಗಿಯ ಬಿದ್ದಾಪುರ ಕಾಲೋನಿಯಲ್ಲಿರುವ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಮಹಾದ್ವಾರವನ್ನು ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಉದ್ಘಾಟಿಸಿದರು ಕಲಬುರಗಿ ಮಹಾನಗರದ ಬಿದ್ದಾಪುರ ಕಾಲೋನಿಯ ಕಾಶಿ ವಿಶ್ವನಾಥ ಮತ್ತು ನಂಜನಗೂಡು ರಾಘವೇಂದ್ರ ಸ್ವಾಮಿಗಳ ಮಠದ ಮಹಾದ್ವಾರವನ್ನು ಉತ್ತರಾದಿ ಮಠದ ಪೀಠಾಧಿಪತಿಗಳಾದ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಉದ್ಘಾಟಿಸಿದರು ಮುಖ್ಯವಾಗಿ ದೊಡ್ಡವರ ಪರಮ ಪೂಜ್ಯರ ಯತಿಗಳ ಒಂದು ವಿಶೇಷ ಅನುಗ್ರಹ ಮತ್ತು ಅವರ ಒಂದು ಅಮೃತ ಹಸ್ತ ಇತ್ತು ಅಂತಂದ್ರೆ ಮುಂದಿನ ಎಲ್ಲಾ ಕಾರ್ಯಕ್ರಮಗಳು ಸುಗಮವಾಗಿ ಮತ್ತು ಸಾಂಗೋಪಾಂಗವಾಗಿ ನೆರವೇರುತ್ತಾ ಇದೆ ಅದರಲ್ಲೂ ನಮ್ಮವರೇ ಆದಂತ ನಮ್ಮ ಜೊತೆಗಿದ್ದಂತ ನಮ್ಮ
ಎಲ್ಲ ಕಾರ್ಯಕ್ರಮಗಳಲ್ಲೂ ಯಶಸ್ಸು ತಂದುಕೊಡಂತ ಯುವಕರು ಆದಂತ ನಮ್ಮ ಶಾಸಕರು ಅಪ್ಪಗೌಡರು ಅವರಿಗೆ ನಾವು ಯಾಕಂತಂದ್ರೆ ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶೇಷವಾಗಿ ನಮ್ಮ ಮೇಲೆ ಒಂದು ಅಭಿಮಾನ ಇದೆ ಯಾವುದೇ ಕಾರ್ಯಕ್ರಮ ಮಾಡಿದ್ರು ನಾನು ನಿಮ್ಮೊಂದಿಗೆ ಇದ್ದೀನಿ ನೀವು ಮಾಡಿ ಅಂತ ಹೇಳತಕ್ಕಂತ ಆ ಗೌಡರಿಗೆ ನಾವು ರಾಯರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಯಾಕಂತಂದ್ರೆ ನಾನು ಅವರ ತಂದೆಯವರ ಇದ್ದಾಗಿಂದ್ರು ನಾನು ನಮ್ಮ ಬಿದ್ದಾಪುರ ಕಾಲೇಜು ಮಠಕ್ಕೆ ವಿಶೇಷವಾಗಿ ಅವರು ಆಗಮಿಸಿ ಇಲ್ಲಿ ಅನುಗ್ರಹ ಪಡೆದಿದ್ದಾರೆ ಅವರ ತಾಯಂದಿರು ಸಹ ಈ ಒಂದು ಎಲೆಕ್ಷನ್ ನಿಂತಾಗ ನಾನು ಇದೇ ಮಠದಲ್ಲಿ ಇದ್ದಾಗ ಅವರಿಗೆ ಒಂದು ವಿಶೇಷ ರಾಯರ ಒಂದು ಮುಂದೆ ನಿಂತು ಪ್ರಾರ್ಥನೆ ಮಾಡ್ಕೊಂಡ್ರು ನಾನು ಹೇಳಿದೆ ಅಮ್ಮ ನೀವು ಏನು ಕಾಳಜಿ ಮಾಡ್ರಿ ಗ್ಯಾರಂಟಿ ನೀವು ಎಲೆಕ್ಟ್ ಆಗ್ತಾ ಇದ್ದೀರಿ ಅಂತ ಹೇಳಿ ಇದು ರಾಯರ ಒಂದು ವಿಶೇಷವಾದ ಒಂದು ಸನ್ನಿಧಾನ ಮಹರುದ್ರದೇವರ ಸನ್ನಿಧಾನ ಮತ್ತು ಪ್ರಾಣದೇವರ ಸನ್ನಿಧಾನ ಅದಕ್ಕೆ ನಾನು ಪ್ರತಿ ಮಂತ್ರಾಲಯ ಅಂತ ಮಂತ್ರಾಲಯದಲ್ಲಿ ಯಾವ ರೀತಿ ನಾವು ನೋಡ್ತಾ ಇದ್ದೇವೆ ಅಲ್ಲಿ ರಾಯರ ಮತ್ತು ಪ್ರಾಣದೇವರ ಮತ್ತು ಮಹರುದ್ರದೇವರ ಒಂದು ಏನು ವಿಶೇಷವಾದ ಸನ್ನಿಧಾನವಿದೆ ಅದೇ ರೀತಿ ನಮ್ಮ ಬಿದ್ದಾಪುರದಲ್ಲಿ ರಾಯರ ಮಠದಲ್ಲಿ ಇದೆ ಆ ಪ್ರಕಾರವಾಗಿ ಎಲ್ಲರಿಗೂ ಅನುಗ್ರಹ ಮಾಡಲಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಎಲ್ಲರೂ ಒಂದು ಸಹಕಾರ ಸಹಾಯದಿಂದ ಎಲ್ಲರೂ ಮಾಡಿದ್ದೀರಿ ಎಲ್ಲರಿಗೂ ಎಲ್ಲರಿಗೂ ವಿಶೇಷವಾದ ಅನುಗ್ರಹ ಮಾಡಲಿ ಅಂತ ಹೇಳಿ ಸಮಯದಲ್ಲಿ ನಾನು ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ನವಲಿ ಕೃಷ್ಣಾಚಾರ್ಯರು ಬಿಜಾಪುರ ಕಾಲನಿ ರಾಯರ ಮಠ ವ್ಯವಸ್ಥಾಪಕರು ವಿಚಾರಣೆಕರ್ತರು ನಮ್ಮ ಶ್ರೀನಿವಾಸ್ ದೇಸಾಯಿ ಅವರು ಮತ್ತು ರಾಜು ದೇವದೂರ್ ಗಣ್ಣವರು ಬಡಾವಣೆ ಎಲ್ಲ ಜನರ ಜೊತೆಯಲ್ಲಿ ಸೇರಿ ಇವತ್ತು ಆ ಮಹಾದ್ವಾರವನ್ನು ಇವತ್ತು ನಿರ್ಮಾಣ ಮಾಡಿದ್ದಾರೆ ನಾನು ಇಡೀ ಓಣಿಯ ಜನರಿಗೆ ಈ ಸಂದರ್ಭದಲ್ಲಿ ಅವರಿಗೆ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೋರಿ ವಿಶೇಷವಾಗಿ ಸತ್ಯಾತ್ಮ ತೀರ್ಥ ಸ್ವಾಮಿ ಮಹಾರಾಜರು ಇವತ್ತು ಈ ಓಣಿಗೆ ಬಂದು ಅವರ ಕೈಯಿಂದ ಇವತ್ತು ಇದನ್ನು ಉದ್ಘಾಟನೆಗೊಂಡಿದ್ದು ನಮ್ಮೆಲ್ಲರ ಒಂದು ಪೂರ್ವ ಜನ್ಮದ ಒಂದು ಪುಣ್ಯ ಅಂತನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ ಪರಮ ಪೂಜ್ಯರು ಅತ್ಯಂತ ಸಂತೋಷದಿಂದ ನಮ್ಮ ಬಿದ್ದಾಪುರ ಕಾಲೋನಿಯಲ್ಲಿರುವಂಥ ರಾಯರ ಮಠಕ್ಕೆ ಬಂದು ಅದನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ ನಾನು ಇಡೀ ನಮ್ಮ ಕಾಲೋನಿಯ ಜನರ ಪರವಾಗಿಯೂ ಕೂಡ ನಾನು ಗುರುಗಳಲ್ಲಿ ನನ್ನ ವಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿ ಗುರುಗಳ ಆಶೀರ್ವಾದ ರಾಯರ ಆಶೀರ್ವಾದ ಇಡೀ ನಮ್ಮ ಭಾಗದ ಜನರ ಮೇಲೆ ಯಾವತ್ತೂ ಕೂಡ ಇರಲಿ ಅಂತನ್ನುವ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಮಾಡಿ ನನ್ನ ನಾಲ್ಕು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಶ್ರೀ ಗುರುರಾಘವೇಂದ್ರ ಅಷ್ಟೋತ್ತರ ಪಾರಾಯಣ ಸೇವಾ ಸಮಿತಿ ಹಾಗೂ ಶ್ರೀ ಶಂಕರ ಸೇವಾ ಸಮಿತಿ ವತಿಯಿಂದ ಹಾಗೂ ಬಡಾವಣೆಯ ಎಲ್ಲ ಸಹೋದರರು ಹಾಗೂ ನಮ್ಮ ಪಕ್ಷದ ಮುಖಂಡರಾದ ರಾಜು ದೇವರಗಣ್ಣವರು ಮತ್ತು ನಮ್ಮ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವರವರ ಒಂದು ನೇತೃತ್ವದಲ್ಲಿ ನಾವು ಇವತ್ತು ಮಹಾದ್ವಾರವನ್ನು ನಿರ್ಮಾಣ ಮಾಡಿದ್ದೀವಿ ಅದಕ್ಕೆ ನಮ್ಮ ಮಧ್ಯುತ್ತರಾದಿ ಮಠಾಧೀಶರಾದ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಶ್ರೀ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ಜನ್ಮ ಶತಮಾನೋತ್ಸವ ನಿಮಿತ್ತವಾಗಿ ಆಗಮಿಸಿ ನಮ್ಮ ಒಂದು ಈ ಮಹಾದ್ವಾರವನ್ನು ಒಂದು ಉದ್ಘಾಟನೆ ಮಾಡಿದ್ದಾರೆ ಅದಕ್ಕಾಗಿ ನಾವೆಲ್ಲರೂ ಗುರುಗಳಿಗೆ ಚಿರಋಣಿಯಾಗಿದ್ದೇವೆ ಮತ್ತು ಎಲ್ಲ ಸೇವಾರ್ಥಿಗಳಿಗೆ ಭಗವಂತನ ಒಳ್ಳೆಯದನ್ನ ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ನಂತರ ಆಶೀರ್ವಚನ ನೀಡಿದ ಶ್ರೀಗಳು ಮಂತ್ರಾಲಯದ ಗುರುರಾಯರು ಮಹಾಕರುಣಾಮಯಿಗಳು ಅವರು ತಮ್ಮನ್ನು ನಂಬಿದ ಭಕ್ತರನ್ನು ಕೈಬಿಡದ ಮಹಾನ್ ಮಹಿಮಾ ಪುರುಷರಾಗಿದ್ದಾರೆ ಎಂದರು ನಾವು ಪಾಪ ಮಾಡುವುದು ಬೇಡ ಪಾಪ ಮಾಡಿದವರ ಸಹವಾಸವೂ ಬೇಡ ಪುಣ್ಯವನ್ನು ಮಾಡೋಣ ಪುಣ್ಯವಂತರಾದ ಇಂತಹ ಮಹಾಜ್ಞಾನಿಗಳ ಗುರುಗಳ ಸೇವೆಯನ್ನು ಮಾಡೋಣ ಅದರಿಂದ ಮೋಕ್ಷದ ದ್ವಾರದಲ್ಲಿ ಪ್ರವೇಶ ಮಾಡೋಣ ಅಂತ ಆ ಗುರುಗಳಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು ಅಂತಹ ಪವಿತ್ರವಾದ ಈ ದ್ವಾರ ಸಮರ್ಪಣೆಯ ಸೇವೆಯನ್ನು ಮಾಡಿದಂತಹ ಉದಾರ ಹಸ್ತದಿಂದ ಸೇವೆ ಸಲ್ಲಿಸಿದ ಎಲ್ಲ ಭಗವದ್ಭಕ್ತರಿಗೆ ರಾಘವೇಂದ್ರ ಸ್ವಾಮಿಗಳ ಮಠದ ಎಲ್ಲ ಪದಾಧಿಕಾರಿಗಳು ಎಲ್ಲರಿಗೂ ಕೂಡ ಹರಿವಾಯು ಗುರುಗಳು ವಿಶೇಷವಾಗಿ ಜ್ಞಾನಭಕ್ತ ವೈರಾಗ್ಯಗಳನ್ನು ನೀಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತದೆ ನಮ್ಮ ಶ್ರೀನಿವಾಸವರು ಇದಕ್ಕಾಗಿ ವಿಶೇಷ ಪರಿಶ್ರಮ ಪಟ್ಟಿದ್ದಾರೆ ಅಂತ ಇದೀಗ ನಮ್ಮ ಕೃಷ್ಣಾಚಾರ್ಯರು ಹೇಳಿದರು ಅವರೆಲ್ಲರ ಒಂದು ಪ್ರಯತ್ನದಿಂದ ಈ ಕಾರ್ಯ ನಡೆದಿದೆ ಅವರಿಗೂ ದೇವರ ಅನುಗ್ರಹವಾಗಲಿ ಶಾಸಕರು ಕೂಡ ಬಹಳ ವಿಶೇಷವಾಗಿ ಶ್ರದ್ಧೆಯಿಂದ ಗುರುಗಳ ಸೇವೆಯನ್ನು ಮಾಡಿದ್ದಾರೆ ಅವರಿಗೂ ದೇವರು ಅವರ ಕಾರ್ಯದಲ್ಲಿ ಯಶಸ್ಸನ್ನು ಕೊಡಲಿ ಇನ್ನೂ ಉತ್ತರೋತ್ತರ ಅಭಿವೃದ್ಧಿ ಅವರಿಗಾಗಲಿ ಅಂತ ಈ ಸಂದರ್ಭದಲ್ಲಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ನವಲಿ ಕೃಷ್ಣಾಚಾರ್ಯ ಪಂಡಿತ್ ವಿನೋದಾಚಾರ್ಯ ಸರಡಗಿ ಪಂಡಿತ್ ಗೋಪಾಲಾಚಾರ್ಯ ಅಕಮಂಚಿ ರಾಮಾಚಾರ್ಯ ಘಂಟಿ ಯುವ ಮುಖಂಡ ಶ್ರೀನಿವಾಸ್ ದೇಸಾಯಿ ಶಶಿಕಾಂತರಾವ್ ಮೇಳಕುಂದಿ ಗೋಪಾಲ್ ಕುಲಕರ್ಣಿ ರಾಘವೇಂದ್ರರಾವ್ ಮತ್ತು ರಾಯರ ಅಷ್ಟೋತ್ತರ ಪಾರಾಯಣ ಸಮಿತಿ ಶಂಕರ ಸೇವಾ ಸಮಿತಿ ಮಹಿಳಾ ಭಜನಾ ಮಂಡಳಿಯ ಸದಸ್ಯರು ಸೇರಿದಂತೆ ಗಣ್ಯರು ಮತ್ತು ಮಠದ ಹಲವಾರು ಭಕ್ತಾದಿಗಳು ಉಪಸ್ಥಿತರಿದ್ದರು ಕಲಬುರಗಿಯ ಜಿಲ್ಲಾ ಆದಿ ಬಣಜಿಗ ಯುವ ವೇದಿಕೆ ವತಿಯಿಂದ ಸಂಘಟನಾ ಸಮಾವೇಶ ಜರುಗಿತು.
ಕಲಬುರಗಿ ಜಿಲ್ಲಾ ಆದಿ ಬಣಜಿಗ ಯುವ ವೇದಿಕೆಯ ಸಂಘಟನಾ ಸಮಾವೇಶವು ಜರುಗಿತು. ಈ ಸಮಾವೇಶಕ್ಕೆ ರಾಜೇಂದ್ರ ಪಾಟೀಲ್ ರೇವೂರ್, ಬಸವರಾಜ್ ಕೋನೇಕ್, ಆರ್ಜಿ ಪಾಟೀಲ್, ಶಾಂತಪ್ಪ ಪಾಟೀಲ್, ಸೋಮಶೇಖರ್ ತೇಂಗಳಿ, ರಾಜು ನವದಿ, ಶಿವಯೋಗಪ್ಪ ಮುನಳ್ಳಿ, ಶಿವಪುತ್ರಪ್ಪ ಪಾಟೀಲ್, ಗುಂಡೇರಾಯ್ ಹಾಗರಗಿ, ಹಣಮಂತರಾಯ್ ಲಾಲಾಜಿ, ಸತೀಶ್ ಪಾಟೀಲ್ ಆಲಗೂಡ್, ಶಿವಶಂಕರ್ ಬಿರಾದಾರ್, ಶಿವಪುತ್ರಪ್ಪ ಬರೋಡೆ ಆಗಮಿಸಿದರು. ಮೊದಲಿಗೆ ಜ್ಯೋತಿ ಬೆಳಗಿಸುವ ಮೂಲಕ ಸಮಾವೇಶಕ್ಕೆ ಚಾಲನೆ ನೀಡಲಾಯಿತು. ಎಷ್ಟು ದಿವಸ ಸಮಾರಂಭ ಬೇರೆ, ಇವತ್ತಿನ ಉದ್ಘಾಟನೆ ಸಮಾರಂಭ ಯಾವ್ದಂದ್ರೆ ಯುವಕರ ಸಮಾರಂಭ, ಯುವ ವೇದಿಕೆ. ಇವತ್ತು ಯುವಕರಿಗಾಗಿ ಹಮ್ಮಿಕೊಂಡಿರ್ತಕ್ಕಂಥ ಸಮಾರಂಭ. ಹತ್ರ ಹತ್ರ ಇವತ್ತಿನ ದಿವಸ ಬಹಳಷ್ಟು ಹೇಳ್ತಾರೆ, ಒಂದು ಕಡೆಗೆ ಹಾಂಡ್ಯಾಗ ಕುಂದೋರು ಸಂತೋಷ ಆಯಿತು ಅಂತೇಳಿ. ಏನು ಮಾತಾಡಬೇಕು ಸುಧಾರಿಸ ಗೊತ್ತಿಲ್ಲ ನನಗೆ. ಯಾಕಂದ್ರೆ ನಾನು ಸಮಾಜದ ಸಂಘಟನೆಗೆ ಮೀಟಿಂಗ್ ಬಂದೀನಿ, ಮಾತಾಡಬೇಕು ಅನ್ನೋರು ಶಿವಶಂಕರ್ ಅಣ್ಣವ್ರು ಪೂರ ಜವಾಬ್ದಾರಿನ ಹೊತ್ತಾರೆ ಅವರು. ಎಲ್ಲ ಕಾರ್ಯಕ್ರಮ ನಿರೂಪಣೆ, ಸ್ವಾಗತ, ಪ್ರಾಸ್ತಾವಿಕ, ಸಂಗೀತ ಎಲ್ಲ ನನ್ನ ತನ್ಮೇಲೆ ಹಾಕ್ಯಾರಂದೆಲ್ಲ ಅವ್ರು ಅಜ್ಜಿ ಇಳಿಸ್ಕೊ ಸೆಲೆಕ್ಟ್ ಆಗಿ ಬಂದೆ ನಾನು. ಇಷ್ಟೆಲ್ಲ ನೋಡಿ ನನಗೆ ಭಾಳ ಆನಂದಾಗಿ, ಏನು ಮಾತಾಡಬೇಕು ಸುಧಾರಿಸ್ತಾ ಇಲ್ಲ. ನೀವೆಲ್ಲರೂ ಒಗ್ಗಟ್ಟಾಗಿದ್ದು, ನಮ್ಮ ಸಮಾಜದ ಬಗ್ಗೆ ಅಪಾರವಾಗಿರ್ತಕ್ಕಂಥ ಪ್ರೀತಿಯನ್ನು ಇಟ್ಕೊಂಡು ಒಬ್ರಿಗೊಬ್ಬರು ಕಷ್ಟ ಸುಖದಲ್ಲಿ ಭಾಗಿಯಾಗಿ, ಈಗ ಯಾಕಂದ್ರೆ ಆಲ್ಮೋಸ್ಟ್ ಇವತ್ತೊಂದು 450 ಜನ ನಾವು ಒಂದಾಗಿದ್ದು, ಇನ್ನೂ 450 ಜನ ಯುವಕ ಶಕ್ತಿ ಇದೆ ನಿಮ್ಮ ಜೊತೆಗೆ. 4 ಜನರನ್ನು ಬರೋ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕರ್ಕೊಂಡ್ಬಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಲಬುರಗಿ ಒಳಗೆ ಏನದಪ್ಪ ಅಂತ ಕೇಳಿದ್ರೆ ಆದಿ ಸಮಾಜದ ಒಗ್ಗಟ್ಟದ ಅಂತೇಳಿ ತೋರಿಸಕ್ಕಂಥ ಕೀರ್ತಿ ನಾವೆಲ್ಲ ತರಬೇಕಂತೇಳಿ ಸಂದರ್ಭದಲ್ಲಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಆದಿ ಬಣಜಿಗೆ. ತದನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿ ಗಣ್ಯರಿಗೂ ಮಾಲಾರ್ಪಣೆ ಮಾಡಿ ಸತ್ಕರಿಸಲಾಯಿತು. ಮಟ್ಟಿಗೆ ಸಂಘಟನೆ ಇರೋದು ಇದೆ ಅಂದ್ರೆ ಇನ್ನು ಈಗ ಮಾಡಾಗತ್ತೀರಿ? ಆಕ್ಚುಲಿ ಮಾಡಬೇಕು, ಯಾವಾಗಲೂ ಮಾಡಬೇಕು. ಯಾಕಂದ್ರೆ ಆದಿ ಅಂತಂದ್ರೆ ಪುರಾತನ ಅಂದಂಗೆ, ಅದು ನಾವೇ ಲೇಟ್ ಆಗಿ ಮಾಡ್ತಾ ಇದ್ದೀವಿ. ಇನ್ನು 2012 ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾರ. ಅದಕ್ಕಾಗಿ ಏನೈತೆ, ಸಮಾಜ ಯಾರು ಒಳ್ಳೆ ವ್ಯಕ್ತಿಗಳು ನಮ್ಮ ಕೂಡೆ ಕಣ್ಣವ್ರು ಅಂತವ್ರು ಯಾರು ಬರಂಗಿಲ್ಲ. ಎಲ್ಲ ನಮ್ಮ ಬಿಸ್ನೆಸ್ ಇರ್ತಾವ, ನಮ್ದೊಂದು ಇದು ಇರ್ತಾವ, ಅದ್ರಾಗ ಓಡಾಡ್ತಿರ್ತೀವಿ. ಅದಕ್ಕಾಗಿ ಸಮಾಜ ಒಳ್ಳೆ ವ್ಯಕ್ತಿಗಳು ಕೆಲಸ ಮಾಡೋರು ಯಾರ್ಯಾರು ಅವ್ರು ಗುರುತಿಸಿ ನಾವು ಕರ್ಕೊಂಡ್ಬಂದು ಅವರಿಗೆ ಅಧಿಕಾರ ಕೊಡಬೇಕು, ಅವಾಗ ಸಮಾಜ ಬೆಳೀತದೆ. ಅದಕ್ಕಾಗಿ ತಾವೆಲ್ಲ ನನ್ನ ಕಡೆ ನಾವು ಏನು ಹೇಳೋದಂದ್ರೆ, ಅರ್ಧ ರಾತ್ರಿ ಯಾವಾಗಲೂ ಏನೇ ಸಮಾಜದ ಕೆಲಸ ಇರಲಿ, ತನು ಮನು ಧನದಿಂದ ನಂಗೆ ಯಾವಾಗಲೂ ನಾ ಸಮಾಜದಲ್ಲಿ ಬನ್ನಿ ನಿಂತಿರ್ತೀನಿ ಅಂತ ಹೇಳಿ ಅದು ಮಾಡಲು ಅದನ್ನು MLA ಮತ ಸಿದ್ದರಾಯ. ಅದಕ್ಕೆ ನಾನೇನು ಗೊತ್ತಾನ, ಪ್ರತಿಯೊಂದು ಈಗ ನಮ್ಮಲ್ಲಿ ಏನೋ ಸಮಾಜದಲ್ಲಿ ಡಿಮ್ಯಾಂಡ್ ಇರ್ತಾವೆ ಅದನ್ನು ಬರೀಬೇಕು. ನಮ್ಮವ್ರ ಸಮಾಜದಲ್ಲಿ ಯಾರ ಪಕ್ಷ ನಿಲ್ರಿ, ಕಾಂಗ್ರೆಸ್ ನಿಲ್ಲಿ, JDS ನಿಲ್ಲಿ, BJP ನಿಲ್ರಿ, ಎಲ್ಲ ಪಕ್ಷ ಬದಿಗಿಟ್ಟು ಸಮಾಜದವ್ರು ಯಾರು ನಿಂತಿರ್ತಾರೋ ಅವ್ರ ಪ್ರೋತ್ಸಾಹ ಮಾಡಿ ರಾಜಕೀಯವಾಗಿ ಬೆಳೆದ್ರೆ ನಮ್ಮ ಸಮಾಜ ಬೆಳಕ್ಕೆ ಸಾಧ್ಯತೆ. ಯಾಕಂದ್ರೆ 20 ನೋಡಕತ್ತ ನಾವು ಸಂಘಟನೆ ಮಾಡ್ತಾಗ ಆರ್ಥಿಕ ಸಮಸ್ಯೆ ಭಾಳ ಬರ್ತೈತೆ. ಯಾಕಂದ್ರೆ ಓಡಾಡಾಟ ಖರ್ಚು ಮಾಡೋದು, ಏ ಅವ್ರೇನು ಮಾಡ್ತಿರ್ತಾರೆ ಮಾಡಲು ಉಟ್ಪಾತ್ ಒಂದು ಹಿಂದೆ ಕೂತ್ಕೊಂಡು ಮಾತಾಡೋಂಥ ಜನನೂ ಇದ್ದಾರೆ, ಅದು ಆಗಬಾರ್ದು. ಸಮಾಜ ಬೆಳಿಬೇಕಾದ್ರೆ ಮುಖ್ಯವಾಗಿ ಎಲ್ಲರೂ ಸಮಾಜ ಕೈ ಜೋಡಿಸಿ ಸಂಘಟನೆ ಬೆಳೆಸಿ ಮುಂದಿನ ಜನ್ಮಲ್ಲಾಗ ಎಲ್ಲ ಒಂದು ಕೆಲಸ ಕಾರ್ಯಗಳನ್ನ ಎಲ್ಲರೂ ತಮ್ಮ ಬರೀ ನೋಡ್ರಿ, ನಾವೇನೇನೋ ಒಂದು ತಿಂದೆ ಒಂದು ಎಲಿಕಿಂದ ಉಗುತ್ತೇವೆ ನಾವು ಖರ್ಚು ಮಾಡ್ತೇವೆ ಅಂಥದ್ದೊಂದು ಚಟ ಬಿಟ್ಟು ಸಮಾಜಕ್ಕೆ ಏನಾರು ಆರ್ಥಿಕವಾಗಿ ಸಹಾಯ ಮಾಡ್ರೆ ಈ ಸಂಘಟನೆ ಬೆಳೆದೈತಿ. ಆ ನಿಟ್ಟಿನಾಗ ಇಲ್ಲಿ ಕರೆಸಿ ನಮ್ಗೆ ಮಾತಾಡೋಕೆ ಅವಕಾಶ ಕೊಟ್ಟು ಕೊಟ್ಟದಕ್ಕಾಗಿ ಎಲ್ಲ ಪದಾಧಿಕಾರಿಗಳು ವಂದಿಸುತ್ತಾ ನಾನು ನನ್ನೆರಡು ಮಾತು ಕೊಡ್ತೇನೆ. ನಮಸ್ಕಾರ. ಮನುಷ್ಯ ಏಕಾಂತಿ ಅಲ್ಲ, ಅವನು ಸಂಘಜೀವಿ, ಸ್ನೇಹಜೀವಿ. ಅವನು ತನ್ನದೇ ಆದ ಸ್ವಭಾವದ ವಿಚಾರವಾದ ವ್ಯಕ್ತಿಗಳನ್ನು ಒಂದು ಕಡೆ ಸೇರಿಸಿಕೊಂಡು ಸಂಘ ಸಂಸ್ಥೆ ಮಾಡುತ್ತಾನೆ. ಹಾಗೆ ನಾವಿಂದು ಸಮಾಜ ಕಟ್ಟಿ ಬೆಳೆಸುವ ಸರ್ಕಾರದ ಸವಲತ್ತುಗಳನ್ನು ಪಡೆದುಕೊಳ್ಳಲು ಸಂಘ ಮಾಡಿದ್ದೇವೆ. ವಿನ ಯಾರು ವಿರುದ್ಧ ಅಪಾದನೆ ಮಾಡಲು ಅಥವಾ ರಾಜಕೀಯ ಮಾಡಲು, ಜಾತಿ ಭಾವನೆ ಗುಂಪುಗಾರಿಕೆ ಮಾಡಲು ನಾವಿಂದು ಸೇರಿಲ್ಲ. ನಮ್ಮನ್ನು ನಾವು ಉದ್ದರಿಸಿಕೊಳ್ಳಲು, ಬೆಳೆಯಲು, ಮುಂದುವರಿಯಲು, ವ್ಯವಸ್ಥಿತವಾಗಿ ಸಂಘಟಿತರಾಗಲು ನಾವಿಲ್ಲಿ ಸೇರಿದ್ದೇವೆ.
ಮುಂದೆ ದಿನ ವಿದ್ಯಾರ್ಥಿಗಳಿಗೆ ವಸತಿ ನೀಡಲು ಕಚೇರಿ ಮಾಡಲು ಸೂಕ್ತ ನಿವೇಶನ ಖರೀದಿಸಬೇಕಾಗಿದೆ. ಅದಕ್ಕಾಗಿ ಶ್ರೀಮಂತರು ಉದಾಹರಣೆ ನೀಡಬೇಕು, ರಾಜಕೀಯ ಮುಖಂಡರು ವಾಣಿಜ್ಯೋದ್ಯಮಿಗಳು ಮುಂದೆ ಬರಬೇಕು. ಅಂದಾಗ ನಮ್ಮ ಸಮಾಜದ ಕಟ್ಟಿ ಬೆಳೆಸಲು ಸಾಧ್ಯವಾಗುತ್ತದೆ. ಸಂಘಟನೆ, ಶಿಕ್ಷಣ, ಹೋರಾಟ ಇಂದಿನ ದಿನಗಳಲ್ಲಿ ಅವಶ್ಯವಾಗಿ ಅದಕ್ಕಾಗಿ ನಾವೆಲ್ಲ ಕೂಡಿ ಬಾಳೋಣ ಮತ್ತು ಬೆಳೆಸೋಣ. ಜೈ ಹಿಂದ್, ಜೈ ಕರ್ನಾಟಕ. ಯುವ ವೇದಿಕೆ ಮಾಡಬೇಕಂದ್ರೆ ಯುವಕರೇ ಇಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಅವ್ರು ಹೇಳಿದ್ರು. ಯಾಕಂತಂದ್ರೆ ಸ್ಪಷ್ಟವಾಗಿರ್ತಕ್ಕಂಥ ಮಾತು ಅವ್ರು ಹೇಳಿದ್ರಲ್ಲಿ ಸತ್ಯವಾಗಿದೆ. ಯಾಕಪ್ಪಂದ್ರೆ ಇಲ್ಲಿ ಶೇಕಡ 80% ಏನಪ್ಪ ಅಂದ್ರೆ ಹಿರಿಯರು, ಹಿರಿಯ ನಾಗರಿಕರು ಇದಾರ, ಯುವಕರು ಇಲ್ಲ ಅಂತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಯುವಕರು ಬರ್ತಾರೆ. ಈ ನಿಮ್ಮ ನಮ್ಮ ಒಂದು ಯುವ ವೇದಿಕೆಗೆ ಪ್ರತಿಯೊಂದು ಗ್ರಾಮದಲ್ಲಿ ಹಾಗೂ ಗ್ರಾಮ ಮತ್ತು ಒಂದು ಪಂಚಾಯತಿಯಲ್ಲಿ, ಹೋಬಳಿಯಲ್ಲಿ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಯುವ ವೇದಿಕೆ ಒಂದು ರಚನೆ ಮಾಡಬೇಕು. ಆ ಸಂದರ್ಭಕ್ಕಂತಂದ್ರೆ ನಾವು ಅಫಜಲ್ಪುರ ತಾಲೂಕಿನಿಂದ ನಿಮ್ಗೇನು ಸಪೋರ್ಟ್ ಬೇಕು, ನಿಮ್ಗೇನೇನು ಎಲ್ಲ ಯುವ ವೇದಿಕೆಗೆ ಸಪೋರ್ಟ್ ಬೇಕು ಅಂತಕ್ಕಂಥ ಮಾತನ್ನು ನಾವು ನಮ್ಮ ಒಂದು ತಾಲೂಕಿನ ಪರವಾಗಿ ಏನಪ್ಪ ಅಂದ್ರೆ ನಿಮ್ಗೇನಪ್ಪ ಅಂದ್ರೆ ನಾವು ಮಾತನ್ನು ಕೊಡ್ತಾ ಇದ್ದೀವಿ. ನಿಮ್ಗೆಲ್ಲ ಸಹಕಾರ ನೀಡ್ತೀವಿ ಮತ್ತು ನಮಗೆ ನೀವು ಸಹಕಾರ ನೀಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಆದಿ. ಈ ಸಮಾವೇಶದಲ್ಲಿ ಜಿಲ್ಲಾ ಯುವ ಘಟಕದ ಆಡಳಿತ ಮಂಡಳಿಯ ಗೌರವಾಧ್ಯಕ್ಷರಾದ ಚಂದ್ರಶೇಖರ್ ಗೌನಳ್ಳಿ, ಅಧ್ಯಕ್ಷರಾದ ರಾಜು ನವಲ್ದಯ್, ಉಪಾಧ್ಯಕ್ಷರಾದ ರಾಜ್ಕುಮಾರ್ ಬಿ ಬಿರಾದಾರ್, ಮಹದೇವಪ್ಪ ಪಾಟೀಲ್ ತಂಬಾಕವಾಡಿ, ಕಾರ್ಯದರ್ಶಿಗಳಾದ ಸತೀಶ್ ಪಾಟೀಲ್ ಆಲಗೂಡ್, ಜಂಟಿ ಕಾರ್ಯದರ್ಶಿಗಳಾದ ಶಿವಶಂಕರ್ ಬಿರಾದಾರ್, ಸಂಘಟನಾ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಸಾರವಾಡ್ ಸೇರಿದಂತೆ ಸದಸ್ಯರುಗಳಾದ ಉಮೇಶ್ ಬಿರ್ಬಿಟ್ಟೆ, ಆನಂದ್ ಖಾನಾಪುರ್, ವಿಜಯಕುಮಾರ್ ನಿಂಗದೆ, ವೀರಭದ್ರಪ್ಪ ಪಾಟೀಲ್, ಕಲ್ಯಾಣರಾವ್ ಪಾಟೀಲ್ ಸುಲ್ತಾನ್ಪುರ್, ಶ್ರೀಶೈಲ್ ಪಾಟೀಲ್ ಕಡಗಂಜಿ, ಶರಣು ಟೇಂಗ್ಳಿ, ಬಸವರಾಜ್ ಜಿ ಪಾಟೀಲ್ ಬಿರಾಳ್, ಸುನಿಲ್ ಬಿರಾದಾರ್, ಸೋಮಣ್ಣ ಮುಲುಗೆ, ಶರಣಬಸಪ್ಪ ಹಿಂಗೋಳಿ, ಸಂತೋಷ್ ಪಾಟೀಲ್ ಹಾರ್ಕೋಡ್, ಉದಯಶಂಕರ್ ಮೋದಿ ಮತ್ತು ಮಲ್ಲಿಕಾರ್ಜುನ್ ಸಾವಳಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಯಾದಗಿರಿ ಜಿಲ್ಲೆಯ ಶಹಾಪುರದ ಕಲಾವಿದರಾದ ಅರವಿಂದ್ ತೊನ್ಪೆ ಅವರ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನ ಚೈತನ್ಯಮಯ ಆರ್ಟ್ ಗ್ಯಾಲರಿಯಲ್ಲಿ ಜರುಗಿತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರಿನ ಧನ ಸಹಾಯದೊಂದಿಗೆ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಕಲಾವಿದರಾದ ಅರವಿಂದ್ ವಿ ತೊನ್ಪೆ ಅವರ ರೈಸ್ ಆಫ್ ದಿ ಹಾರ್ಸ್ ಎನ್ನುವ ಏಕವ್ಯಕ್ತಿ ಚಿತ್ರಕಲಾ ಪ್ರದರ್ಶನವು ದಿನಾಂಕ 7 ಅಕ್ಟೋಬರ್ 2018 ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಸೇಡಂ ರಸ್ತೆಯ ವಿಶ್ವೇಶ್ವರಯ್ಯ ನಗರದಲ್ಲಿರುವ ಚೈತನ್ಯಮಯಿ ಆರ್ಟ್ ಗ್ಯಾಲರಿಯಲ್ಲಿ ಜರುಗಿತು. ಈ ಪ್ರದರ್ಶನದ ಉದ್ಘಾಟಕರಾಗಿ ಆಕೃತಿ ಟ್ರಸ್ಟ್ ಕಲಬುರಗಿಯ ಎಂಡಿಗಳಾದ ಮಂಜುಳಾ ಭಾನುಪ್ರಕಾಶ್ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಲಲಿತಕಲಾ ಅಕಾಡೆಮಿ ಬೆಂಗಳೂರಿನ ಸದಸ್ಯರಾದ ಮೊಹಮ್ಮದ್ ಅಯಾಜುದ್ದೀನ್ ಪಟೇಲ್ ಮತ್ತು ದಾವಣಗೆರೆ ವಿಶ್ವವಿದ್ಯಾಲಯದ ವಿಜುವಲ್ ಆರ್ಟ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸತೀಶ್ ವಾಲೆಪುರೆ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಚೈತನ್ಯಮಯಿ ಆರ್ಟ್ ಗ್ಯಾಲರಿಯ ನಿರ್ದೇಶಕರಾದ ಡಾಕ್ಟರ್ ಎಎಸ್ ಪಾಟೀಲ್ ವಹಿಸಿದ್ದರು. ನಾನು ಇದು ಕುದುರೆ ಮೇಲೆ ಇದು 2ನೇ ವರ್ಷ ನಾನು ಮಾಡ್ತಾ ಇದ್ದೀನಿ. ಮೊದಲನೇದು ಪುಣ್ಯವಾಡಲ್ಲಿ ಮಾಡಿದ್ದೆ ಬಿಲ್ಡಿಂಗ್ ಆರ್ಟ್ ಗ್ಯಾಲರಿ. ಇದು 2ನೇದು ನಾನು ಚೈತನ್ಯಮಯ ಆರ್ಟ್ ಗ್ಯಾಲರಿಯಲ್ಲಿ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ನಾನು ಇಲ್ಲಿ ಕುದುರೆಯನ್ನು ನಾನು ತಗೊಂಡಿದ್ದೀನಿ ಸರ್. ಎಷ್ಟು ಹೇಳಿ ನನ್ನ ಭಾಷಣಕ್ಕೆ ವಿರಾಮ ಕೊಡುತ್ತೆ. ಮೊದಲಿಗೆ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಅದೇ ರೀತಿಯಾಗಿ ಶ್ರೀ ಅರವಿಂದ್ ಕಂಪೆಯವರ ಈ ಒಂದು ಕಲಾಶೈಲಿಯೂ ಸಹಿತ ತದನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿ ಗಣ್ಯರಿಗೂ ಶಾಲು ಹೊದಿಸಿ ಪುಷ್ಪಗುಚ್ಛ ನೀಡಿ ಸತ್ಕರಿಸಲಾಯಿತು. ಹಿರಿಯ ಕಲಾವಿದರಾದಂತಹ ಡಾಕ್ಟರ್ ಸುಬ್ಬಯ್ಯ ನೀಲಾ ಸರ್ ಅವರಿಗೆ ಪ್ರಶಸ್ತಿ ಪಡೆದ ಪ್ರಯುಕ್ತ ಕಲಾವಿದರಾದಂತಹ ಅರವಿಂದ್ ಪಾಟೀಲ್ ನಿರ್ದೇಶಕರು ಚೈತನ್ಯಮಣಿ ಆರ್ಟ್ ಗ್ಯಾಲರಿಯಿಂದ ಕಲಾವಿದರಿಂದ ಕಲಾವಿದರಿಗೆ ಸನ್ಮಾನ. ಅದ್ಭುತವಾಗಿ ಕೆ ಎಸ್ ಪಾಟೀಲ್ ನಿರ್ದೇಶಕರು ಚೈತನ್ಯಮಣಿ ಆರ್ಟ್ ಗ್ಯಾಲರಿ ಇವರು ಈ ಒಂದು ಎಕ್ಸಿಬಿಷನ್ ಸಂದರ್ಭದಲ್ಲಿ ಅವರಿಗೂ ಸಹಿತ ಸನ್ಮಾನಿಸ್ತಾ ಇದ್ದಾರೆ.
ಈ ಪ್ರದರ್ಶನವು ಅಕ್ಟೋಬರ್ 9ರವರೆಗೆ ಪ್ರತಿದಿನ ಬೆಳಿಗ್ಗೆ 10:30ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಮತ್ತು ಸಾಯಂಕಾಲ 4ರಿಂದ 6:30ರವರೆಗೆ ತೆರೆದಿರಲಿದೆ. ಸುದ್ದಿ ಇನ್ನೂ ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಫಾರ್ಮ್ ಹೈವೇ ರಿಸಾರ್ಟ್, ಕೆರಿಗೋಳಗ, ಆಳಂದ ರೋಡ್, ಕಲಬುರಗಿ. ಮಹಿಳಾ ಪ್ರಗತಿಪರ ಚಿಂತಕರ ವೇದಿಕೆಯ ವತಿಯಿಂದ ದಿ ಹಿಂದೂ ಕೋಡ್ ಬಿಲ್ ಕುರಿತು ವಿಚಾರ ಸಂಕಿರಣ ಜರುಗಿತು. ಮಹಿಳಾ ಪ್ರಗತಿಪರ ಚಿಂತಕರ ವೇದಿಕೆ ಕಲಬುರಗಿಯ ವತಿಯಿಂದ ದ ಹಿಂದೂ ಕೋಡ್ ಬಿಲ್ ಕುರಿತು ವಿಚಾರ ಸಂಕಿರಣವು ದಿನಾಂಕ 7ನೇ ಅಕ್ಟೋಬರ್ 2018 ರವಿವಾರದಂದು ಬೆಳಿಗ್ಗೆ 10 ಗಂಟೆಗೆ ಕಲಬುರಗಿ ನಗರದ ಸರ್ಕಾರಿ ಬಾಲಕರ ಮೆಟ್ರಿಕ್ ನಂತರ ಕಾನೂನು ವಸತಿ ನಿಲಯದಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದ ಶ್ರೀಮತಿ ಮಲ್ಲಮ್ಮ ಸಿದ್ದರಮಪ್ಪ ಒಳಕೇರಿ ಆಗಮಿಸಿದ್ದರು. ವಿಶೇಷ ಆಹ್ವಾನಿತರಾಗಿ ಬ್ರಹ್ಮಕುಮಾರಿ ಕಲಬುರಗಿ ಹಾಗೂ ವಿಕಾರಾಬಾದ್ನ ನಿರ್ದೇಶಕರಾದ ರಾಜಯೋಗಿನಿ ಬ್ರಹ್ಮಕುಮಾರಿ ರತ್ನ ಅಕ್ಕ ಆಗಮಿಸಿದ್ದರು. ವಿಷಯ ತಜ್ಞರಾಗಿ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಹಾಗೂ ಸ್ನಾತಕೋತ್ತರ ಕಲಬುರಗಿಯ ರಾಜ್ಯಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ರವಿಯಾ ಬೇಗಂ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಪಿಡಿಎ ಎಂಜಿನಿಯರಿಂಗ್ ಕಾಲೇಜ್ ಕಲಬುರಗಿಯ ಇಸಿ ವಿಭಾಗದ ಸಹ ಪ್ರಾಧ್ಯಾಪಕರಾದ ಸಂಜಯ್ ಮಾಕಲ್ ಮತ್ತು ಉಪನ್ಯಾಸಕರಾದ ಸುಲೇಖಾ ಮಾಲಿ ಪಾಟೀಲ್ ಆಗಮಿಸಿದ್ದರು. ಅತಿಥಿಗಳಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಜೇವರ್ಗಿ ಕಾಲೋನಿ ಕಲಬುರಗಿಯ ಹಸಿರು ಕಲಬುರಗಿಯ ಸಮಾಜ ಸೇವಕರಾದ ನಳನಿ ಮಹಾಗಾಂವ್ಕರ್ ಆಗಮಿಸಿದ್ದರು. ಮಹಿಳಾ ಪ್ರಗತಿಪರ ಚಿಂತಕರ ವೇದಿಕೆ ಕಲಬುರಗಿಯ ಅಧ್ಯಕ್ಷರಾದ ಡಾಕ್ಟರ್ ನಾಗರತ್ನ ಬಿ ದೇಶಮಾನೆ ವೇದಿಕೆ ಮೇಲಿದ್ದರು. ಅಧ್ಯಕ್ಷತೆಯನ್ನು ಸರ್ಕಾರಿ ಬಾಲಕರ ಮೆಟ್ರಿಕ್ ನಂತರ ಕಾನೂನು ವಸತಿ ನಿಲಯ ದರ್ಯಾಪುರ ಕಲಬುರಗಿಯ ಮೇಲ್ವಿಚಾರಕರಾದ ನೀಲಕಂಠ ಬಬಲಾದ್ ವಹಿಸಿದ್ದರು. ಕೋರ್ಟ್ ಬಿಲ್ ಸಂಬಂಧವಾಗಿ ನಾವು ಸುಮಾರು ಒಂದು ತಿಂಗಳುಗಳಿಂದ ಹಲವಾರು ಕಡೆ ಹಲವಾರು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಹಲವಾರು ಕಾಲೇಜ್ಗಳಿಗೆ ಭೇಟಿ ನೀಡಿ ಇದೇ ಒಂದು ವಿಷಯ ಕುರಿತು ನಾವು ಸತತವಾಗಿ ಒಂದು ವಿಷಯದ ಬಗ್ಗೆ ಇದರ ಮಹತ್ವದ ಬಗ್ಗೆ ಮುಖ್ಯವಾಗಿ ಯುವಜನರಿಗೆ ಒಂದು ಅರಿವನ್ನು ನೀಡಲು ನಾವು ಒಂದು ಕಾರ್ಯಕ್ರಮ ರತ್ನಾಕರ್ ನಡೆಸ್ತಾ ಇದ್ದಾರೆ. ಆದರೆ ಈ ಒಂದು 4-5 ಕಾರ್ಯಕ್ರಮದಲ್ಲಿ ಹೆಚ್ಚಾಗಿ ಇವತ್ತು ಅತ್ಯಂತ ಒಂದು ಸಂತೋಷ ನಂದ ಆಗ್ತಾ ಇದೆ. ಯಾಕಂದ್ರೆ ಅಲ್ಲಿ ನಾವು ಹೆಚ್ಚಾಗಿ ಮಹಿಳಾ ಕಾಲೇಜುಗಳಿಗೆ ಹೋಗಿದ್ದೀವಿ. ಸೊ ಇವತ್ತು ಇಲ್ಲಿ ಬಂದಿದ್ದೀವಿ ನಿಮ್ಮ ಒಂದು ಬಾಲಕರ ಒಂದು ವಸತಿ ನಿಲಯಕ್ಕೆ. ಅತ್ಯಂತ ಖುಷಿ ಆಗ್ತಾ ಇದೆ. ಯಾಕಂತಂದ್ರೆ ನೀವು ಕೇವಲ ಈ ಒಂದು ಹಾಸ್ಟೆಲಿನ ಒಂದು ವಸತಿ ಗೃಹ ಬಾಲಕರು ಮಾತ್ರ ಅಲ್ಲ, ನೀವು ಭವಿಷ್ಯದ ಒಂದು ಸಿಟಿಸನ್ಸ್. ಅಷ್ಟೇ ಅಲ್ಲ, ನಾನು ನಿಮ್ಮೆಲ್ಲರದರಲ್ಲಿ ಮಾಕಲ್ ಸರ್ ಅವರು ಒಂದು ವಿಷಯ ಮಂಡನೆ ಮಾಡ್ತಾ ಇದ್ದಾಗ ನಿಮ್ಮ ಕಣ್ಣಲ್ಲಿ ನಿಮ್ಮ ಫೇಸ್ನಲ್ಲಿ ನಾನು ನೋಡ್ತಾ ಇದ್ದೆ ಹಲವಾರು ಪ್ರಶ್ನೆಗಳು ಇದ್ದು ಹಲವಾರು ನಿಮಗೆ ಅತ್ಯಂತ ಆಸಕ್ತಿ ಇತ್ತು. ಏನಂತಂದ್ರೆ ನಾವು ಇವತ್ತು ಈ ಮೆಸೇಜನ್ನು ನಿಮಗೆ ಯಾಕೆ ನೀಡ್ತಾ ಇದ್ದೀವಿ ಅಂತಂದ್ರೆ ನೀವು ಕೂಡ
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಉದ್ದೇಶಗಳನ್ನು ಇಟ್ಕೊಂಡು ಈ ಒಂದು ಹಿಂದೂ ಕೋರ್ಟ್ ಬಿಲ್ ಅನ್ನು ಜಾರಿಗೆ ತಂದ್ರು ಆ ಹಿಂದೂ ಕೋರ್ಟ್ ಬಿಲ್ ಭಾರತ ದೇಶದಲ್ಲಿ ಸುದೀರ್ಘವಾಗಿ ಮುಂದುವರಿಯಕ್ಕೆ ನೀವು ಅದಕ್ಕೆ ಕಾರಣ ಆಗ್ತೀರಿ ನೀವು ಅದನ್ನು ಆ ರೆಸ್ಪಾನ್ಸಿಬಿಲಿಟಿಯನ್ನು ಒತ್ತುತ್ತೀರಿ ನೀವು ಭಾವಿ ಭಾರತದ ಅಂಬೇಡ್ಕರ್ ಅವರು ನೀವು ಎಲ್ಲರೂ ಎಲ್ಲ ಒಂದೊಂದು ಯುವಕರಲ್ಲಿ ಒಂದೊಂದು ಅಂಬೇಡ್ಕರ್ ಅವರು ಇವತ್ತು ಬದುಕ್ತಾ ಇದ್ದಾರೆ ಇದರ ಮಹತ್ವವನ್ನು ಏನಂತಂದ್ರೆ ಇದು ಹಿಂದೂ ಕೋರ್ಟ್ ಬಿಲ್ಲು ಹೇಳಕ್ಕೆ ಅದು ಹಿಂದೂ ಕೋರ್ಟ್ ಬಿಲ್ಲು ಆದರೆ ಅದರ ಒಳಗೆ ನೋಡಿದ್ರೆ ಇದು ಆಧುನಿಕ ಭಾರತದ ಇವತ್ತು ನಮ್ಮ ಮಾಕಲ್ ಸರ್ ಅವರು ಹೇಳ್ತಾ ಇದ್ರು ಆಧುನಿಕ ಭಾರತದ ಮಹಿಳೆಯರ ಸಬಲೀಕರಣಕ್ಕೆ ಹಾಕಿರುವಂತ ಒಂದು ಬುನಾದಿ ಈ ವಿಚಾರ ಸಂಕಿರಣದಲ್ಲಿ ಮಹಿಳಾ ಪ್ರಗತಿಪರ ಚಿಂತಕರ ವೇದಿಕೆ ಕಲಬುರಗಿಯ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳು ಉಪಸ್ಥಿತರಿದ್ದರು ನಿವೃತ್ತ ಪೇದೆಯಿಂದ ನಾನ್ ಐಪಿಎಸ್ ಪೊಲೀಸರ ಸಂಘದ ಸಾಮಾನ್ಯ ಸಭೆ ಜರುಗಿತು 2014 ಏಪ್ರಿಲ್ ತಿಂಗಳಲ್ಲಿ ಪ್ರಾರಂಭವಾದ ಕಲಬುರಗಿ ಜಿಲ್ಲಾ ನಿವೃತ್ತ ನಾನ್ ಐಪಿಎಸ್ ಅಧಿಕಾರಿಗಳ ಸಂಘದ ವತಿಯಿಂದ ಮಾಸಿಕ ಸಭೆಯನ್ನು ನಡೆಸಲಾಯಿತು ಈ ಸಭೆಗೆ ಅಧ್ಯಕ್ಷರಾದ ನಿವೃತ್ತ ಎಸ್ಪಿ ಜಿಎಂ ಯಾತನೂರ್ ಆಗಮಿಸಿದ್ದರು ಅದೇ ರೀತಿ ಡಿವೈಎಸ್ಪಿ ನಿಂಗಪ್ಪ ಉಪಾಧ್ಯಕ್ಷರಾದ ಎಸ್ಪಿ ಹಾಗರಗಿ ಖಜಾಂಚಿಗಳಾದ ತೋಜಪ್ಪ ಜಮಾದಾರ್ ಸಂಘಟನಾ ಕಾರ್ಯದರ್ಶಿಗಳಾದ ರಾಜಶೇಖರ್ ಆಗಮಿಸಿದ್ದರು ಮಾಸಿಕ ಸಭೆ ಪ್ರತಿ ತಿಂಗಳಂತೆ ಇವತ್ತು ನಾವು ಹಮ್ಮಿಕೊಂಡಿದ್ದು ಅಜಯ್ ಪಟೇಲ್ ಎಎಸ್ಐ ನಿವೃತ್ತ ಜಫರುಲ್ಲಾ ಖಾನ್ ಪಿಎಸ್ಐ ನಿವೃತ್ತ ಮತ್ತು ರಂಗಪ್ಪ ಎಎಸ್ಐ ಹೋದ ತಿಂಗಳು ತೀರ್ಕೊಂಡಿದ್ದಾರೆ ಅವರ ಆತ್ಮಕ್ಕೆ ಮತ್ತು ಅವರ ಸದಸ್ಯ ಅವರ ಕುಟುಂಬ ಸದಸ್ಯರಿಗೆ ಸಾಂತ್ವನ ಕುರಿತು ಒಂದು ನಿಮಿಷ ಮೌನಾಚರಣೆ ಮಾಡಬೇಕಂತೇಳಿ ತಮ್ಮೆಲ್ಲರೂ ಕೇಳಿಕೊಳ್ಳುತ್ತೇನೆ ತಾವೆಲ್ಲರೂ ಎದ್ದು ನಿಂತು ಮೌನಾಚರಣೆ ಮಾಡಬೇಕು ಇದೇ ವೇಳೆ ಕಳೆದ ತಿಂಗಳು ನಿಧನರಾದ ನಿವೃತ್ತ ಎಎಸ್ಐ ಖಾಜಾ ಪಟೇಲ್ ನಿವೃತ್ತ ಪಿಎಸ್ಐ ಜಬರುಲ್ಲಾ ಖಾನ್ ಮತ್ತು ಎಎಸ್ಐ ರಂಗಪ್ಪ ರವರಿಗೆ ಒಂದು ನಿಮಿಷಗಳ ಕಾಲ ಮೌನಾಚರಣೆ ಆಚರಿಸುವ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ನನ್ನ ಹೆಸರು ಜಿಎಂ ಯಾತನೂರ್ ನಾನು ನಿವೃತ್ತ ಎಸ್ಪಿ ಇಲ್ಲಿ ನಾನು 2011 ಗುಲ್ಬರ್ಗಾ ವಿಭಾಗದ ಎಸ್ಪಿ ಇಂಟೆಲಿಜೆನ್ಸ್ ಆಗಿ ರಿಟೈರ್ ಆಗಿರುತ್ತೇನೆ ಈಗ ನಾನು ರಿಟೈರ್ ಆದ ನಂತರ ಕಲಬುರಗಿ ಜಿಲ್ಲೆಯಲ್ಲಿ ನಿವೃತ್ತಿಯಾದಂಥ ಕಾನ್ಸ್ಟೇಬಲ್ ಹಿಡಿದು ಎಸ್ಪಿ ನಾನ್ ಐ ಪಿ ಎಸ್ ವರೆಗಿನ ಅಧಿಕಾರಿಗಳ ಒಂದು ಸಂಘನವನ್ನು ಸ್ಥಾಪನೆ ಮಾಡಿದ್ದೀವಿ ಆ ಒಂದು ಸಂಘ 2014 ಏಪ್ರಿಲ್ನಲ್ಲಿ ರಿಜಿಸ್ಟರ್ ಆಗಿದೆ ಅಲ್ಲಿಂದ ಇಲ್ಲಿವರೆಗೆ ಸಂಘ ಒಳ್ಳೆಯ ಚಟುವಟಿಕೆಯಿಂದ ಕಾರ್ಯನಿರ್ವಹಿಸ್ತಾ ಬಂದಿದೆ ನಮ್ಮ ಸಂಘದ ವಿವಿಧ ನಮ್ಮ ಸಂಘದ ಮುಖ್ಯ ಉದ್ದೇಶ ಅಂದರೆ ನಮ್ಮ ನಿವೃತ್ತ ಅಧಿಕಾರಿಗಳ ಒಂದು ಕ್ಷೇಮಾಭಿವೃದ್ಧಿ ಎಲ್ಲ ರೀತಿಯಿಂದ ಕ್ಷೇಮಾಭಿವೃದ್ಧಿಗಾಗಿ ಶ್ರಮಿಸುವುದು ಮತ್ತು ಸರ್ವಿಸ್ನಲ್ಲಿದ್ದಂಥ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಏನಾದರೂ ತೊಂದರೆ ಆದರೆ ಅದನ್ನು ನಿವಾರಿಸುವ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡುವುದು ಇದೆ ಮುಖ್ಯವಾಗಿ ನಮ್ಮ ಸಂಘದ ಉದ್ದೇಶ ಏನಂದರೆ ನಮ್ಮ ನಿವೃತ್ತ ಪೊಲೀಸ್ ಅಧಿಕಾರಿಗಳಿಗೆ ಆರೋಗ್ಯ ಭಾಗ್ಯ ಯೋಜನೆಯನ್ನು ಜಾರಿಗೆ ತರಲು ಸರ್ಕಾರದೊಂದಿಗೆ ನಾವು ಒಂದು ಹೋರಾಟ ಮಾಡಿ ಈಗ ಆರೋಗ್ಯ ಭಾಗ್ಯ ಯೋಜನೆಯನ್ನು ನಾವು ಜಾರಿಗೊಳಿಸಲಿಕ್ಕೆ ಒಂದು ಕಾರಣೀಭೂತ ಆಗಿರುತ್ತೇವೆ ಈ ಒಂದು 2 ತಿಂಗಳಿಂದ ನಮ್ಮ ನಿವೃತ್ತ ಅಧಿಕಾರಿಗಳಿಗೂ ಕೂಡ ಆರೋಗ್ಯ ಭಾಗ್ಯ ಯೋಜನೆ ಜಾರಿಯಲ್ಲಿದೆ ಈ ಆರೋಗ್ಯ ಭಾಗ್ಯ ಯೋಜನೆಯ ಅಡಿಯಲ್ಲಿ ನಮ್ಮ ನಿವೃತ್ತ ಪೊಲೀಸ್ ಅಧಿಕಾರಿ ಅವರ ಹೆಂಡತಿ ಅಥವಾ ಫಿಮೇಲ್ ಅಧಿಕಾರಿ ಇದ್ದರೆ ಅವರ ಗಂಡ ಹೆಂಡತಿ ಗಂಡ ಮತ್ತು ಗಂಡ ಹೆಂಡತಿ ಏನಾದರೂ ಅವರಿಗೆ ಆರೋಗ್ಯ ಸಮಸ್ಯೆ ಆಗಿದ್ದಲ್ಲಿ ಅವರು ಹಾಸ್ಪಿಟಲ್ ಅಡ್ಮಿಟ್ ಆದ ನಂತರ ಮುಖ್ಯವಾಗಿ ಫ್ರೀ ಆಗಿ ಅವರಿಗೆ ಹಾಸ್ಪಿಟಲ್ ಅಡ್ಮಿಟ್ ಆಗ್ತದೆ ಅವರಿಗೆ ವರ್ಷಕ್ಕೆ 2 ಲಕ್ಷದವರೆಗೆ ಒಂದು ಟ್ರೀಟ್ಮೆಂಟ್ ಫ್ರೀ ಆಗಿ ಸರ್ಕಾರ ಕೊಡ್ತದೆ ಅದರ ಒಂದು ಅಂಗವಾಗಿ ಈ ನಮ್ಮ ಕರ್ನಾಟಕದಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ನಮ್ಮ ಆಸ್ಪತ್ರೆಗಳ ನಮ್ಮ ಈ ನಿವೃತ್ತ ಅಧಿಕಾರಿಗಳಿಗೆ ಆರೋಗ್ಯ ಸೇವೆಯನ್ನು ಒದಗಿಸಲು ಆಸ್ಪತ್ರೆಗಳ ಒಂದು ಯಾದಿಯನ್ನು ಮಾಡಿದ್ದಾರೆ ಲಿಸ್ಟ್ ಮಾಡಿದ್ದಾರೆ ಅದೇ ಪ್ರಕಾರವಾಗಿ ಆ ಲಿಸ್ಟೆಡ್ ಆಸ್ಪತ್ರೆಗಳಲ್ಲಿ ನಾವು ಹೋಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಅದು ಅಲ್ಲದೆ ಈಗ ಇನ್ನೊಂದು ನಮಗೆ ಐಡೆಂಟಿ ಕಾರ್ಡ್ ಬೇಕಾಗಿತ್ತು ಐಡೆಂಟಿ ಕಾರ್ಡನ್ನು ಸಹ ಸರ್ಕಾರದ ನಮ್ಮ ಎಸ್ ಪಿ ಗುಲ್ಬರ್ಗರ್ ಅವರು ಮಂಜೂರು ಮಾಡಿದ್ದಾರೆ ನಮ್ಮ ಅಧಿಕಾರಿಗಳು ನಿವೃತ್ತ ಅಧಿಕಾರಿಗಳಿಗೆ ಐಡೆಂಟಿ ಕಾರ್ಡ್ ಎಸ್ ಪಿ ಗುಲ್ಬರ್ಗರ್ ಅವರು ನೀಡ್ತಾ ಇದ್ದಾರೆ ನಮ್ಮ ಒಂದು ಕಾರ್ಯಾಲಯಕ್ಕೆ ಒಂದು ಸಂಘದ ಒಂದು ಕಚೇರಿ ನಿರ್ಮಿಸಲು ನಾವು ಡಿ ಜಿ ಆ್ಯಂಡ್ ಐ ಜಿ ಪಿ ಸಾಹೇಬ್ರವರಿಗೆ ನಮ್ಮ ಗುಲ್ಬರ್ಗ ಎಸ್ ಪಿರವರಿಗೆ ವಿನಂತಿ ಮಾಡಿಕೊಂಡಾಗ ಗುಲ್ಬರ್ಗ ಎಸ್ ಪಿರವರು ರೆಕಮೆಂಡೇಷನ್ ಮೇರೆಗೆ ಐ ಜಿ ಆ್ಯಂಡ್ ಡಿ ಜಿ ಪಿ ಕರ್ನಾಟಕರವರು ನಮಗೆ
50x80 ಅಡಿಯಾ ಒಂದು ನಿವಾಸನವನ್ನ ಈಗ ಮಂಜೂರು ಮಾಡಿದ್ದಾರೆ ಆ ನಿವೇಶನವನ್ನು ನಾವು ಕಬ್ಜೆಯಲ್ಲಿ ತಗೊಂಡಿದ್ದೀವಿ ಎರಡು ವರ್ಷದಿಂದ ನಾವು 26 ಜನವರಿ ಆಗಲಿ 15 ಆಗಸ್ಟ್ ಆಗಲಿ ಈಗ ಧ್ವಜಾರೋಹಣ ಕಾರ್ಯವನ್ನು ಅದೇ ಜಾಗದಲ್ಲಿ ನಾವು ಮಾಡ್ಕೊತ ಬಂದಿದ್ದೀವಿ ನಮ್ಮ ಒಂದು ನಿವೃತ್ತ ಸಂಘದ ನಮ್ಮ ಗೌರವಾನ್ವಿತ ಸದಸ್ಯರಿಗೆ ಯಾವುದೇ ರೀತಿಯಿಂದ ತೊಂದರೆ ಆದರೆ ಅವರಿಗೆ ಮುಖ್ಯ ಖಾಸಗಿ ಆಗಲಿ ಒಂದು ಯಾವುದೇ ಕಚೇರಿಗಳಲ್ಲಿ ಆಗಲಿ ಏನೋ ತೊಂದರೆ ಆದರೆ ನಮ್ಮ ಒಂದು ಸಂಘದ ವತಿಯಿಂದ ನಮ್ಮ ಸಂಘದ ಪದಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಭೇಟಿಯಾಗಿ ನಮ್ಮ ಸಂಘದ ಸದಸ್ಯರ ಒಂದು ತೊಂದರೆಯನ್ನು ನಿವಾರಿಸಲಿಕ್ಕೆ ಆ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ನಾವು ಚರ್ಚಿಸಿ ಆದಷ್ಟು ಬೇಗ ನಾವು ಆದಷ್ಟು ಸಾಧ್ಯವಾದಷ್ಟು ನಾವು ನಮ್ಮ ಸಂಘದ ಸದಸ್ಯರ ಒಂದು ತೊಂದರೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ ಈಗ ಈ ಒಂದು ಈಗ ನಮ್ಮ ಸಂಘದ ಯಾವುದಾದ್ರೂ ಈಗ ನಾವು ನಿವೃತ್ತರ ಇದ್ದೀವಿ ನಿವೃತ್ತರಿದ್ದ ಸಹಜಿಕ ಇದೆ ನಮ್ಮ ಆರೋಗ್ಯ ದೃಷ್ಟಿಯಿಂದಾಗಲಿ ವಯಸ್ಸಿನ ಹೆಸರಿನಿಂದಾಗಲಿ ನಮ್ಮ ಸಂಘದ ಯಾವುದೇ ಸದಸ್ಯರು ಮೃತರಾದಲ್ಲಿ ಅವರಿಗೆ ಫೆಡರಲ್ ಎಕ್ಸ್ಪೆಂಡಿಚರ್ ಆಗಿ ಮೊದಲೇ 5,000 ಕೊಡ್ತಾಯಿದ್ರು ತಕ್ಷಣ ಈಗ 10,000 ಕೊಡಲಿಕ್ಕೆ ಸರ್ಕಾರ ನಮ್ಮ ಒಂದು ವಿನಂತಿ ಮೇರೆಗೆ ಸರ್ಕಾರ 10,000 ಈ ಫೆಡರಲ್ ಎಕ್ಸ್ಪೆಂಡಿಚರ್ ಸಲುವಾಗಿ ಒಂದು ಆದೇಶ ಮಾಡಿದೆ ಸಂಘದ ಸದಸ್ಯರಿಗೂ ಅವರ ಹೆಂಡತಿಗೂ ಅಥವಾ ಗಂಡರಿಗೂ ಕೂಡ ಈ ಒಂದು ಹಣವನ್ನು ನಮ್ಮ ಗುಲ್ಬರ್ಗ ಎಸ್ಪಿ ಅವರು ಒಂದು ಮಂಜೂರು ಮಾಡ್ತಾ ಇದ್ದಾರೆ ಈ ರೀತಿಯಲ್ಲಿ ನಾವು ಅನೇಕ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದೀವಿ ಇನ್ನೂ ಒಂದು ನಾವು ಸಂಘದ ಚಟುವಟಿಕೆಗಳೇ ಒಂದು ವಾತನಾಲಯ ಮಾಡಬೇಕು ಮತ್ತು ಸ್ಪೋರ್ಟ್ಸು ಗೇಮ್ಸು ಮಾಡಬೇಕು ಮತ್ತು ನಮ್ಮ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಮಕ್ಕಳಿಗೆ ಒಂದು ಟ್ರೈನಿಂಗ್ ಕೊಡುವಂಥ ಒಂದು ಟ್ರೈನಿಂಗ್ ಸ್ಕೂಲ್ಗಳನ್ನು ತಯಾರು ಮಾಡಬೇಕು ಅಂತ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಾಕಿಕೊಂಡು ಈ ದಿಸೆಯಲ್ಲಿ ಮುನ್ನಡೆಯುತ್ತಾ ಇದ್ದೇವೆ ನಮ್ಮ ಸಂಘದಲ್ಲಿ ಸದ್ಯಕ್ಕೆ 625 ಜನ ಸದಸ್ಯರು ಇರ್ತಾರೆ ಕಾನ್ಸ್ಟೇಬಲ್ ಹಿಡಿದು ನಾನ್ ಐಪಿಎಸ್ ಎಸ್ಪಿ ಅವರಿಗಿನವರು ಇದು ಇವತ್ತಿನ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರಿಸಾರ್ಟ್ ಕೆರಿಗೋಳಗ ಆಳಂದ ರೋಡ್ ಕಲಬುರಗಿ